ಸಾಹೇಬ್ರಿಗೆ. ಕಳೆದ ಎರಡು ಮೂರು ತಿಂಗಳುಗಳಿಂದನು ಸನ್ಮಾನ್ಯ ದೇವೇಗೌಡರು ಅಷ್ಟಾಗಿ ಹೊರಗಡೆ ಕಾಣದೇ ಇರೋ ಒಂದು ಕಾರಣದಿಂದ ಬಹುತೇಕ ತುಂಬಾ ಜನ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಗೊಂದಲ ಮೂಡಿರ್ತಕ್ಕಂಥದ್ದು. ಮೊನ್ನೆ ದಿನ ಗಣೇಶ ಹಬ್ಬದ ದಿನ ನಾನು ಕೂಡ ಅಲ್ಲೇ ಇದ್ದೆ, ಊಟ ಮಾಡಿದೆ ಅವ್ರ ಜೊತೆನಲ್ಲಿ. ಮಾಧ್ಯಮಕ್ಕೆ ಎರಡು ತಿಂಗಳು ಆದ್ಮೇಲೆ ಪ್ರತಿಕ್ರಿಯೆ ಕೊಟ್ರು. ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತಕ್ಕಂಥದ್ದು ಇಷ್ಟೇ, ಸನ್ಮಾನ್ಯ ದೇವೇಗೌಡರು ನಮ್ಮ ಜೊತೆನಲ್ಲಿ ಇನ್ನೂ ನೂರಾರು ವರ್ಷಗಳ ಕಾಲ ಬದುಕ್ತಾರೆ. ಆದ್ರೆ ಈ 23ನೇ ಇಸವಿಯ ಚುನಾವಣೆ ನಮ್ಮ ಪಾಲಿಗೆ ಒಂದ್ ರೀತಿ, ಇದು ಒಂದು ಕೊನೆ ಚುನಾವಣೆ ಅಂತೇಳಿ ನಮ್ಮ ಪಾಲಿಗೆ. ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರು ಆಗಬೇಕು ಜಾತ್ಯತೀತ ಜನತಾ ದಳದ್ದು ಮುಂದಿನ 25 ವರ್ಷಗಳ ಕಾಲ. ಸಾಹೇಬ್ರಿಗೆ ಕಳೆದ ಎರಡು ಮೂರು ತಿಂಗಳುಗಳಿಂದನು ಸನ್ಮಾನ್ಯ ದೇವೇಗೌಡರು ಅಷ್ಟಾಗಿ ಹೊರಗಡೆ ಕಾಣದೇ ಇರೋ ಒಂದು ಕಾರಣದಿಂದ ಬಹುತೇಕ ತುಂಬಾ ಜನ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಗೊಂದಲ ಮೂಡಿರ್ತಕ್ಕಂಥದ್ದು. ಮೊನ್ನೆ ದಿನ ಗಣೇಶ ಹಬ್ಬದ ದಿನ ನಾನು ಕೂಡ ಅಲ್ಲೇ ಇದ್ದೆ, ಊಟ ಮಾಡಿದೆ ಅವ್ರ ಜೊತೆನಲ್ಲಿ. ಮಾಧ್ಯಮಕ್ಕೆ ಎರಡು ತಿಂಗಳು ಆದ್ಮೇಲೆ ಪ್ರತಿಕ್ರಿಯೆ ಕೊಟ್ರು. ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತಕ್ಕಂಥದ್ದು ಇಷ್ಟೇ, ಸನ್ಮಾನ್ಯ ದೇವೇಗೌಡರು ನಮ್ಮ ಜೊತೆನಲ್ಲಿ ಇನ್ನೂ ನೂರಾರು ವರ್ಷಗಳ ಕಾಲ ಬದುಕ್ತಾರೆ. ಆದ್ರೆ ಈ 23ನೇ ಇಸವಿಯ ಚುನಾವಣೆ ನಮ್ಮ ಪಾಲಿಗೆ ಒಂದ್ ರೀತಿ, ಇದು ಒಂದು ಕೊನೆ ಚುನಾವಣೆ ಅಂತೇಳಿ ನಮ್ಮ ಪಾಲಿಗೆ. ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರು ಆಗಬೇಕು ಜಾತ್ಯತೀತ ಜನತಾ ದಳದ್ದು ಮುಂದಿನ 25 ವರ್ಷಗಳ ಕಾಲ.